ಹಲೋ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಾ ಎಲ್ಲ ಥರ ಸೂಪರ್ ಆಗಿರುವಂಥ ಟ್ರೆಂಡಿಂಗ್ ಅಲ್ಲಿರುವಂಥ ಲಿರಿಕ್ಸ್ ಆನಿಮೇಷನ್ ವೀಡಿಯೋನ ಲೈಟ್ ಮೋಷನ್ ಆಪಲ್ಲಿ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಈ ವೀಡಿಯೋ ತಿಳ್ಸ್ಕೊಡ್ತಾ ಇದ್ದೀನಿ. ಈ ವೀಡಿಯೋನ ಮಿಸ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಅದಕ್ಕೆ ನಮ್ಮಲ್ಲಿ ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತಂದರೆ ಈಗಲೇ ಕೆಳಗಡೆ ರೆಡ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡ್ಬೋದು ಅಂತ ಹೇಳ್ತಾ, ಈ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ವೀಡಿಯೋ ಬಗ್ಗೆ ಅನ್ನಿಸ್ತು ಅಂತ ಕೆಳಗಡೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವೀಡಿಯೋ ಶುರು ಮಾಡೋಣ. ಹೈಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೋಬೇಕಾಗತ್ತೆ. ಓಪನ್ ಮಾಡ್ಕೊಂಡು ಆಮೇಲೆ ನೀವು ಇಲ್ಲಿ ಪ್ಲಸ್ ಅಂತ ಕಾಣ್ತಾ ಇದ್ದೀರ, ಸಾರಿ ಪ್ಲಸ್ ಅಂತಲ್ಲ, ನಾನು ನಿಮಗೆ ಕೆಳಗಡೆ ನಿಮಗೆ ಇಲ್ಲಿ ಪ್ರಾಜೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ, ಒಂದು ಬೀಟ್ ಮ್ಯಾಪ್ ಫುಲ್ ಪ್ರಾಜೆಕ್ಟ್ ಲಿಂಕ್ ಅಂತ ಅಲ್ಲಿ ಬೀಟ್ ಮಾರ್ಕ್ ಲಿಂಕ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಈ ಆ್ಯಪ್ ಓಪನ್ ಆಗುತ್ತೆ. ನೀವು ಹೈಲೈಟ್ ಮೋಷನ್ ಓಪನ್ ಮಾಡ್ಕೊಂಡಿದ್ರೆ ನಿಮಗೆ ಡೈರೆಕ್ಟಾಗಿ ಆ್ಯಪ್ ಓಪನ್ ಆಗುತ್ತೆ, ಮತ್ತು ಅದರದ್ದು ಬೀಟ್ ಮಾರ್ಕ್ ಲಿಂಕ್ ಬರುತ್ತೆ, ಅದನ್ನು ಓಪನ್ ಮಾಡ್ಕೊಳ್ಳಿ. ನೋಡ್ಬೋದು ಇಲ್ಲಿ ನ್ಯೂ ಪ್ರಾಜೆಕ್ಟ್ 71 ಅಂತ ಇರುತ್ತೆ, ನಾನು ಇಲ್ಲಿ ಚೇಂಜ್ ಮಾಡಿರ್ತೀನಿ, ಅದನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ನೋಡ್ಬೋದು ನಿಮಗೆ ಇಲ್ಲಿ ಬೀಟ್ ಮಾರ್ಕ್ ಎಲ್ಲ ನಾನು ಹಾಕೊಂಡು ಸಾಂಗ್ಗೆ ಬೇಕನ್ನು ಮಾಡ್ಕೊಂಡಿದ್ದೀನಿ. ನೀವು ಬೇರೆ ಸಾಂಗ್ ಏನಾದರೂ ಎಡಿಟ್ ಮಾಡ್ತೀನಿ ಅಂತಂದರೆ ಬೇರೆ ಸಾಂಗ್ ಬೇಕಾದ್ರೂ ಹಾಕೋಬೋದು. ನೀವು ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೀವು ಏನು ಮಾಡಬೇಕಂತಂದರೆ ಪ್ಲಸ್ ಅಂತ ಕಾಣ್ತಾ ಇದ್ದೀರಾ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೀವು ಯಾರ ಫೋಟೋ ಎಡಿಟ್ ಮೀಡಿಯಾ ಅಂತಿದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನೀವು ಯಾರ ಫೋಟೋ ಎಡಿಟ್ ಮಾಡಬೇಕು ಅಂತಿರ್ತಾರೆ ಆ ಫೋಟೋನ ನೀವು ಆ್ಯಡ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ಓಕೆ, ನೋಡ್ಬೋದು ನಾ ಇಲ್ಲಿ ಇದೊಂದು ಫೋಟೋನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡು ಆಮೇಲೆ ನಿಮಗೆ ಮೇಲ್ಗಡೆ 3 ಡಾಟ್ ಕಾಣಿಸ್ತಾ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನಿಮಗೆ ಇಲ್ಲಿ ಫಿಲ್ ಕಂಪೋಸಿಷನ್ ಏರಿಯಾ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಆಮೇಲೆ ನೋಡ್ಬೋದು ನಿಮಗೆ ಈ ಥರ ಆ್ಯಡ್ ಬರುತ್ತೆ. ವಾಪಸ್ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಎಂಡಿಂಗ್ ತಂಗ ತೊಗೋಬೇಕಾಗತ್ತೆ. ಇದನ್ನು ಪೂರ್ತಿ ಎಂಡಿಂಗ್ ತಂಗ ತೊಗೊಳ್ಳಿ. ಫೋಟೋನ ಎಂಡಿಂಗ್ ತಂಗ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇವಾಗ ಏನು ಮಾಡಬೇಕಪ್ಪ ಅಂತಂದರೆ, ಇದಕ್ಕೆ ನಾವು ಲಿರಿಕ್ಸ್ನ ಆ್ಯಡ್ ಮಾಡೋದಾ. ಲಿರಿಕ್ಸ್ ಆ್ಯಡ್ ಮಾಡೋದಕ್ಕಿಂತ ಮೊದಲು ನೀವು ಇಲ್ಲಿ ನಾನು ಗ್ರೀನ್ ಸ್ಕ್ರೀನ್ ವೀಡಿಯೋ ಕೊಟ್ಟಿರ್ತೀನಿ, ನಿಮಗೆ ಅದನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಓಕೆ, ನೋಡ್ಬೋದು ಇಲ್ಲಿ ಗ್ರೀನ್ ಸ್ಕ್ರೀನ್ ವೀಡಿಯೋನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ ಗ್ರೀನ್ ಸ್ಕ್ರೀನ್ ವೀಡಿಯೋನ ಆ್ಯಡ್ ಮಾಡ್ಕೊಂಡು ನೋಡ್ಕೋದು ಇಲ್ಲಿ ಬ್ರಷ್ದು ಒಂದು ಎಫೆಕ್ಟ್ ಬರುತ್ತೆ ನಿಮಗೆ. ಆ ಬ್ರಷ್ ಎಫೆಕ್ಟ್ ಬರುತ್ತಲ್ಲ ಸ್ಟಾರ್ಟಿಂಗು, ಅಲ್ಲಿಗೆ ನಿಲ್ಲಿಸ್ಕೊಂಡು ಇದನ್ನ ಆ್ಯಡ್ ಮಾಡ್ಕೊಂಡು ಲೆಫ್ಟ್ ಸೈಡ್ನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾದ್ಮೇಲೆ ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಎಂಡಿಂಗ್ ಬನ್ನಿ. ಎಂಡಿಂಗ್ ಬಂದು ಇದನ್ನು ಪೂರ್ತಿ ಎಂಡಿಂಗ್ ತನಕ ಮೂವ್ ಮಾಡ್ಕೊಳ್ಳಿ. ಮೂವ್ ಮಾಡ್ಕೊಂಡು ನೋಡ್ಬೋದು ಈ ಥರ ಬರುತ್ತೆ. ವಾಪಸ್ ಇದನ್ನು ನೀವು ಡ್ರ್ಯಾಗ್ ಮಾಡ್ಕೊಬಂದರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಇಲ್ಲಿ ಎಫೆಕ್ಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಲಾಸ್ಟಲ್ಲಿ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಆ್ಯಡ್ ಎಫೆಕ್ಟ್ ಅಂತ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ಕ್ರೋಮಾ ಕೀ ಅಂತ ಒಂದು ಆಪ್ಷನ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನಿಮಗೆ ಇಲ್ಲಿ ಗ್ರೀನ್ ಸ್ಕ್ರೀನ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಸೆಕೆಂಡ್ ಒನ್, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಇಲ್ಲಿ ಫಸ್ಟ್ ಒನ್ ಆಪ್ಷನ್ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಪೂರ್ತಿ ಅದನ್ನ ಗ್ರೀನ್ ಸ್ಕ್ರೀನೆಲ್ಲ ರಿಮೂವ್ ಮಾಡ್ಕೊಳ್ಳಿ. ಗ್ರೀನ್ ಸ್ಕ್ರೀನೆಲ್ಲ ಹೋಗೋ ಥರ ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಮಾಡ್ಕೊಂಡಾದ್ಮೇಲೆ ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಅಂತ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ. ಇದನ್ನು ದೊಡ್ಡದು ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಅದ್ರ ಮೇಲ್ಗಡೆ ಮೂವ್ ಅಂತ ಇದೆಯಲ್ಲ ಫಸ್ಟ್ ಒನ್, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇದನ್ನು ನಿಮ್ಗೆ ಯಾವ ಸೈಡ್ ಬೇಕು ಆ ಸೈಡ್ಗೆ ಈ ಥರ ಡ್ರ್ಯಾಗ್ ಮಾಡ್ಕೊಳ್ಳಿ. ಡ್ರ್ಯಾಗ್ ಮಾಡ್ಕೊಂಡಾದ್ಮೇಲೆ ನೀವೇನು ಮಾಡಬೇಕಪ್ಪ ಅಂತಂದರೆ ಪೂರ್ತಿ ಅದನ್ನು ಏನಿಂಗ್ ತಗೊಂಡು ತೊಗೊಂಬನ್ನಿ. ಆ ಬ್ರಷ್ ಐಕನ್ ಹೋಗುತ್ತಲ್ಲ ಅಲ್ಲಿ ತನಕ ಅದನ್ನ ಇಟ್ಕೋಬೇಕಾಗತ್ತೆ. ಓಕೆ, ಇಲ್ಲಿ ತನಕ ಇಟ್ಕೊಂಡು ಇದನ್ನ ರೈಟ್ ಸೈಡ್ ಕಟ್ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ ಕರೆಕ್ಟಾಗಿ ಎಲ್ಲಿ ತನಕ ಇದೆ ಅದು ಅಂತ. ಓಕೆ, ಇಲ್ಲಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾದ್ಮೇಲೆ ವಾಪಸ್ ಇದನ್ನು ಇಲ್ಲಿಗೆ ಕರೆಕ್ಟಾಗಿ ನಿಲ್ಲಿಸ್ಕೊಂಡು ಇದನ್ನ ಸ್ಪ್ಲಿಟ್ ಮಾಡ್ಕೊಳ್ಳಿ. ಸೆಂಟ್ರಲ್ ಒಂದು ಆಪ್ಷನ್ ಇದೆಯಲ್ಲ ಅದನ್ನ ಸ್ಪ್ಲಿಟ್ ಮಾಡ್ಕೊಂಡು, ಸ್ಪ್ಲಿಟ್ ಮಾಡ್ಕೊಂಡಾದ್ಮೇಲೆ ವಾಪಸ್ ಈಗ ಸೆಕೆಂಡ್ ಎಫೆಕ್ಟ್ ಬರುತ್ತಲ್ಲ ಅಲ್ಲಿಗೆ ನೀವು ಆ್ಯಡ್ ಮಾಡ್ಕೋಬೇಕಾಗತ್ತೆ ಅದನ್ನು. ಓಕೆ, ಸೆಕೆಂಡ್ ಎಫೆಕ್ಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದನ್ನ ಲೆಫ್ಟ್ ಸೈಡ್ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾದ್ಮೇಲೆ ಇದನ್ನ ಏನು ಮಾಡಬೇಕಪ್ಪ ಅಂತಂದರೆ ಈ ಸೆಕೆಂಡ್ ಕೀ ಫ್ರೇಮ್ ಇರುತ್ತಲ್ಲ ನೋಡ್ಬೋದು, ಇಲ್ಲಿ ಫಸ್ಟ್ ಕೀ ಫ್ರೇಮ್ಗೆ ಇದಾಯಿತು, ಸೆಕೆಂಡ್ ಕೀ ಫ್ರೇಮ್ ಇರುತ್ತಲ್ಲ ಅಲ್ಲಿಗೆ ಇದನ್ನ ನಿಲ್ಲಿಸ್ಕೊಂಡು ಇದನ್ನು ಮೂವ್ ಮಾಡ್ಕೊಳ್ಳಿ. ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇದನ್ನು ಇಲ್ಲಿ ತನಕ ಡ್ರ್ಯಾಗ್ ಮಾಡ್ಕೊಳ್ಳಿ. ಡ್ರ್ಯಾಗ್ ಮಾಡ್ಕೊಂಡಾದ್ಮೇಲೆ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಇದನ್ನು ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಹೋಗಿ ಇಲ್ಲಿಗೆ ಇಲ್ಲಿಗೆ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇದನ್ನು ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು ಈ ಥರ ಬರುತ್ತೆ ಇದು. ವಾಪಸ್ ಇದನ್ನು ಇಲ್ಲಿ ತನಕ ಕಟ್ ಮಾಡ್ಕೊಳ್ಳಿ ಎಂಡಿಂಗ್ ತನಕ. ಸೇಮ್ ಫಸ್ಟ್ ಒನ್ ಲೇಯರ್ ಇರುತ್ತಲ್ಲ ಆರೇ ಲೇಯರ್ ಎಂಡಿಂಗ್ ತನಕನೇ ಕಟ್ ಮಾಡ್ಕೊಳ್ಳಿ. ಇದನ್ನು
ಯಾಕಂತಂದರೆ ಎರಡು ಈಕ್ವಲ್ ಆಗಿ ಬರಬೇಕು, ಯಾಕಂದರೆ ಹೇಳ್ತೀನಿ ಅದನ್ನು. ವಾಪಸ್ ಏನು ಮಾಡಬೇಕಪ್ಪ ಅಂತಂದರೆ, ಈ ಫಸ್ಟ್ ಒಂದು ತೊಗೊಂಡಿರ್ತಾರಲ್ಲ, ವಾಪಸ್ ಈ ಮೂರನೇದು ಇರುತ್ತಲ್ಲ, ಮೂರನೇದನ್ನು ಅದೇ ಅಷ್ಟೇ. ಅದು ಎಣ್ಣೆ ಸ್ಟಾರ್ಟ್ ಆಗೋದು ನೋಡ್ಕೊಳ್ಳಿ, ಎಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಅಂತ. ಇಲ್ಲಿಗೆ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಲೆಫ್ಟ್ ಸೈಡ್ನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಇದನ್ನು ಮೂರನೇ ಕೀ ಫ್ರೇಮ್ ಇರುತ್ತಲ್ಲ ಅಲ್ಲಿಗೆ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಓಕೆ, ಇದು ಸೆಕೆಂಡ್ ಒನ್ನು, ಇದು ಮೂರನೇದು ಇರುತ್ತಲ್ಲ, ಇಲ್ಲಿಗೆ ಅದನ್ನ ಡ್ರ್ಯಾಗ್ ಮಾಡ್ಕೊಳ್ಳಿ. ಡ್ರ್ಯಾಗ್ ಮಾಡ್ಕೊಂಡು ಇದನ್ನು ಅಷ್ಟೇ ಇಲ್ಲಿ ತನಕ ಕಟ್ ಮಾಡ್ಕೊಳ್ಳಿ. ಈ ಕೀ ಫ್ರೇಮ್ ಇರುತ್ತಲ್ಲ, ಈ ಕೀ ಫ್ರೇಮ್ಗೆ ಎಲ್ಲನೂ ಕಟ್ ಮಾಡ್ಕೋಬೇಕಾಗತ್ತೆ ನೀವು ಪರ್ಫೆಕ್ಟಾಗಿ. ಕಟ್ ಮಾಡ್ಕೊಂಡು ಮೂರನೇದು ಆಪ್ಷನ್ ಇರುತ್ತಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಮೂವ್ ಆನ್ ಟ್ರಾನ್ಸ್ಫರ್ ಹೋಗಿ ಇದನ್ನ ಈ ಕಡೆ ತೊಗೋಬೇಕಾಗತ್ತೆ. ಸ್ವಲ್ಪ ಅದನ್ನು ಚಿಕ್ಕದು ಮಾಡ್ಕೊಳ್ಳೋದು. ಓಕೆ, ಇದನ್ನು ಆ್ಯಡ್ ಮಾಡ್ಕೊಂಡಾದಮೇಲೆ ಇವಾಗ ಸೇಮ್ ಇದೇ ರೀತಿಯೇ ಫ್ರೆಂಡ್ಸ್, ಇದೇ ರೀತಿಯೇ ಇದನ್ನ ಎಂಡಿಂಗ್ ತಂಗ ತೊಗೊಳ್ಳಿ. ಇದನ್ನ ಕಾಪಿ ಮಾಡ್ಕೊಳ್ಳಿ, ಕಾಪಿ ಮಾಡಿಕೊಂಡು ಇದನ್ನ ಫಸ್ಟ್ ಒನ್ ಲೇಯರ್ ಇರುತ್ತಲ್ಲ ಅದನ್ನ ಕಾಪಿ ಮಾಡಿಕೊಂಡು, ಕಾಪಿ ಮೇಲ್ಗಡೆ ರೈಟ್ ಮಾರ್ಕ್ ಕಾಣ್ತಾ ಇದೆಯಲ್ಲ, ಸಾರಿ ಇಲ್ಲಿ ನಿಮಗೆ ಬಾಕ್ಸ್ ಕಾಣ್ತಾ ಇದೆಯಲ್ಲ, ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಡೂಪ್ಲಿಕೇಟ್ ಲೇಯರ್ ಮಾಡ್ಕೊಳ್ಳಿ. ಡೂಪ್ಲಿಕೇಟ್ ಮಾಡ್ಕೊಂಡು ಇದನ್ನ ಒಂದನ್ನು ಸೆಲೆಕ್ಟ್ ಮಾಡ್ಕೊಂಡು ಈ ಲೇಯರ್ಗೆ ಆ್ಯಡ್ ಮಾಡ್ಕೋಬೇಕಾಗತ್ತೆ ಒಂದನ್ನು. ಅದು ಯಾವ ಥರ ಅಂತ ತೋರಿಸ್ತೀನಿ, ನಿಮ್ಗೆ ಪೂರ್ತಿ ಎಲ್ಲ ರೆಡಿ ಮಾಡ್ಕೋತೀನಿ, ರೆಡಿ ಮಾಡ್ಕೊಂಡಾದ್ಮೇಲೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಓಕೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಾನು ಎಲ್ಲನೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೇಮ್ ಅದೇ ರೀತಿಯೇ ಎಫೆಕ್ಟ್ನ ಕಾಪಿ ಮಾಡಿಕೊಂಡು ಇಲ್ಲಿಗೂ ಆ್ಯಡ್ ಮಾಡ್ಕೊಂಡಿದ್ದೀನಿ ಎರಡು ಲೇಯರು. ನೀವು ಇನ್ನೂ ಬೇಕಂತಂದರೆ ಬರೀ ಎರಡು ಲೇಯರ್ ಎಲ್ಲ ನೀವು ಜಾಸ್ತಿ ಬೇಕಂತಂದರೆ ಆ್ಯಡ್ ಮಾಡ್ಕೋಬೋದು. ಸಾಂಗ್ನ ಇನ್ನೂ ಸ್ವಲ್ಪ ವಿಡ್ತ್ನ ಜಾಸ್ತಿ ಮಾಡ್ಕೊಂಡು ನೀವು ಇದೇ ರೀತಿ ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ಇದಕ್ಕೆ ಲಿರಿಕ್ಸ್ ಆ್ಯಡ್ ಮಾಡಬೇಕು. ಲಿರಿಕ್ಸ್ ಯಾವ ಥರ ಆ್ಯಡ್ ಮಾಡೋದು ಅಂತಂದರೆ ಪ್ಲೇಸ್ ಅಂತ ಕಾಣ್ತೀವಿ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಟೆಕ್ಸ್ಟ್ ಅಂತ ಇದೆ, ಅದನ್ನ ಸೆಲೆಕ್ಟ್ ಮಾಡಿಕೊಂಡು ನೋಡ್ಬೋದು. ಇಲ್ಲಿ ನಾನು ಟೆಕ್ಸ್ಟ್ನ ಕಾಪಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಟೆಕ್ಸ್ಟ್ ನಿಮ್ಗೆ ಬೇಕಂತಂದರೆ ಈ ಸಾಂಗ್ದೇ ಬೇಕಂತಂದರೆ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡಿ. ಇಲ್ಲ ನಮಗೆ ಬೇರೆ ಟೆಕ್ಸ್ಟ್ ಬೇಕಂತಂದರೆ ನೀವು ಯಾವ ಸಾಂಗ್ ಆ್ಯಡ್ ಮಾಡಿರ್ತಾರೋ ಅದನ್ನ ಹೋಗಿ ಗೂಗಲಲ್ಲಿ ಸರ್ಚ್ ಮಾಡಿ, ನಿಮಗೆ ಆರಾಮಾಗಿ ಸಿಗುತ್ತೆ. ಅದನ್ನು ಆ್ಯಡ್ ಮಾಡ್ಕೊಂಡು ನಾನು ಇಲ್ಲಿ ಜಾನು ಮೇರಿ ಜಾನ್ ಅಂತಿದೆಯಲ್ಲ ಅದನ್ನ ಸರ್ಚ್ ಮಾಡ್ಕೋತೀನಿ, ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡು ಮುಂದೆಗಡೆ ಡಾಟಾ ಹಾಕೊಳ್ಳೋದು. ಡಾಟಾ ಹಾಕೊಂಡ್ಮೇಲೆ ಮೇಲ್ಗಡೆ ರೋಬೋಟ್ ರೆಗ್ಯುಲರ್ ಅಂತಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಯಾವ ಫಾಂಟ್ ಬೇಕು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಫಸ್ಟ್ ಒಂದು ಮಿಲಿಗ್ ಬಿ ಅಂತಿದ್ದೀರಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಕನ್ನಡ ಫಾಂಟ್ಸ್ ಯಾವ ಥರ ಬೇಕಂತಂದರೆ, ಕನ್ನಡ ಫಾಂಟ್ ಯಾವ ಥರ ಇಂಪೋರ್ಟ್ ಮಾಡೋದು ಅಂತ ವೀಡಿಯೋ ಬೇಕಂತಂದರೆ ಕೆಳಗಡೆ ಕಮೆಂಟ್ ಮಾಡಿ ನಿಮ್ಗೆ ವೀಡಿಯೋ ತಿಳಿಸ್ಕೊಡ್ತೀನಿ. ವಾಪಸ್ ಕಲರ್ ಅಂತಿದ್ದೀರಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಬ್ಲ್ಯಾಕ್ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋದು ಇದನ್ನು, ಸಾರಿ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ. ದೊಡ್ಡದು ಮಾಡ್ಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಆ ಫಸ್ಟ್ ಒನ್ ಬರುತ್ತಲ್ಲ ಲಿರಿಕ್ಸ್, ಆ ಲಿರಿಕ್ಸ್ ಮೇಲೆ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಆ ಎಫೆಕ್ಟ್ ಬರುತ್ತಲ್ಲ ಆ ಎಫೆಕ್ಟ್ ಮೇಲೆ ಆ್ಯಡ್ ಮಾಡ್ಕೊ, ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳಿ. ಚಿಕ್ಕದು ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ತೀರ ಪರ್ಫೆಕ್ಟಾಗಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇದನ್ನ ಪೂರ್ತಿ ಎಂಡಿಂಗ್ ತನಕ ತೊಗೋಬೇಕಾಗತ್ತೆ. ಎಂಡಿಂಗ್ ತನಕ ಅಂತಂದರೆ ಈ ಲಿರಿಕ್ಸ್ ನೀವು ಮೂರು ತೊಗೊಂಡಿರ್ತಾರಲ್ಲ ಅಲ್ಲಿ ತನಕ ತೊಗೊಳ್ಳಿ. ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಇದನ್ನ ಎಂಡಿಂಗ್ ತನಕ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ಸೇಮ್ ಇದನ್ನೇ ಲೇಯರ್ನ ಕಾಪಿ ಮಾಡ್ಕೊಳ್ಳಿ. ಮೇಲ್ಗಡೆ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿಕೊಂಡು ಕಾಪಿ ಲೇಯರ್ ಅಂತಿದೆಯಲ್ಲ ಕಾಪಿ ಮಾಡ್ಕೊಳ್ಳಿ. ಡೂಪ್ಲಿಕೇಟ್ ಲೇಯರ್ ಅಂತಿದೆಯಲ್ಲ ಅದನ್ನ ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ಡೂಪ್ಲಿಕೇಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕಿಂತ ಮೊದಲೇ ಈ ಫಸ್ಟ್ ಒನ್ ಕೀ ಫ್ರೇಮ್ ಆ್ಯಡ್ ಮಾಡ್ಕೊಂಡಿರ್ತಾರೆ ಅಲ್ಲಿಗೆ ತೊಗೊಂಬಂದು ಆ ಲೇಯರ್ನ ಸೆಲೆಕ್ಟ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಲೆಫ್ಟ್ ಸೈಡ್ನ. ಕಟ್ ಮಾಡ್ಕೊಂಡಾದ್ಮೇಲೆ ಸೇಮ್ ಇಲ್ಲಿಗೆ ನೀವು ಇದನ್ನ ಚೇಂಜ್ ಮಾಡಬೇಕಾಗತ್ತೆ. ಟೆಕ್ಸ್ಟ್ ಹೋಗಿ ಟೆಕ್ಸ್ಟ್ ಹೋಗಿ ಇಲ್ಲಿ ನೀವು ಲಿರಿಕ್ಸ್ನ ಚೇಂಜ್ ಮಾಡ್ಕೊಳ್ಳಿ. ಆ ಲಿರಿಕ್ಸ್ ಏನಿರುತ್ತೆ ಆ ಎಫ್ ಆ ಸೈಜ್ಲಿ ಅದನ್ನ ಸೆಲೆಕ್ಟ್ ಮಾಡಿ. ನಾನು ನಿನ್ನವ ಅಂತ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಓಕೆ, ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕಲರ್ ಅಂತಿದ್ದಿಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ರೆಡ್ ಕಲರ್ನ ತೊಗೋತಾ ಇದ್ದೀನಿ. ನಾನು ನೀವು ಬೇರೆ ಕಲರ್ಸ್ ಬೇಕಾದ್ರೆ ಬೇರೆ ಕಲರ್ಸ್ ಆ್ಯಡ್ ಮಾಡ್ಕೋಬೋದು. ನಿಮ್ಗೆ ಯಾವ ಕಲರ್ ಬೇಕು ನೋಡಿ ನೀವು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಅದನ್ನು ಇಲ್ಲಿಗೆ ಆ್ಯಡ್ ಮಾಡ್ಕೊಳ್ಳೋದ. ಓಕೆ, ಇದನ್ನು ಅಷ್ಟೇ ಇಲ್ಲಿ ತಂಗ ಎಂಡಿಂಗ್ ತಂಗ ತೊಗೊಳ್ಳಿ. ಇದೇ ರೀತಿಯೇ ಎಲ್ಲದಕ್ಕೂ ನೀವು ಲಿರಿಕ್ಸ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಲಿರಿಕ್ಸ್ ಆ್ಯಡ್ ಮಾಡ್ಕೊಂಡಾದ್ಮೇಲೆ ತೋರಿಸ್ತೀನಿ ನಿಮ್ಗೆ ಯಾವ ಥರ ಬಂದಿದೆ ಅಂತ. ಓಕೆ ನೋಡ್ಬೋದು ಫ್ರೆಂಡ್ಸ್, ನಾನು ಇಲ್ಲಿ ಎಲ್ಲದಕ್ಕೂ ನಾನು ಲಿರಿಕ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಪೂರ್ತಿ. ಲಿರಿಕ್ಸ್ನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಈಗ ಲಿರಿಕ್ಸ್ಗೆ ಎಫೆಕ್ಟ್ ಯಾವ ಥರ ಕೊಡೋದು ಅಂತಂದರೆ, ನಂದು ಆಲ್ರೆಡಿ ಒಂದು ಪ್ರಾಜೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ ನಿಮಗೆ, ಪ್ರೀಸೆಟ್ ಲಿಂಕ್ ಅಂತ. ನಾನು ಬರೀ ಲಿ ಇದು ಲಿರಿಕ್ಸ್ ಮಾತ್ರ ಪ್ರೀಸೆಟ್ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಓಪನ್ ಮಾಡ್ಕೊಳ್ಳಿ.
ಓಪನ್ ಮಾಡಿಕೊಂಡು ಅದು ಜಾನು ಮೆರೇಜನ್ ಅಂತಿರ್ತಲ್ಲ ಆ ಲಿರಿಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎಫೆಕ್ಟ್ ಅಂತಿದ್ದಿಲ್ಲ ಅಲ್ಲೋಗಿ ನೀವು ಮೂರು ಡಾಟ್ ಕಾಣಿಸ್ತಾ ಇದೆ ಅಲ್ಲಿ ನಿಮಗೆ ಅದನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಾಪಿ ಎಫೆಕ್ಟ್ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಆದಮೇಲೆ ನೀವು ಓಪನ್ ಮಾಡಿರ್ತಾರಲ್ಲ ಪ್ರಾಜೆಕ್ಟು ಅದನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಅಲ್ಲಿಗೆ ಎಲ್ಲ ಪೇಸ್ಟ್ ಮಾಡಬೇಕಾಗತ್ತೆ. ಪೂರ್ತಿ ಎಲ್ಲದಕ್ಕೂ ಪೇಸ್ಟ್ ಮಾಡ್ಕೊಳ್ಳಿ. ಸೇಮ್ ಎಫೆಕ್ಟೇ ಅದು ಯಾವುದು ಲಿರಿಕ್ಸ್ ಸಾರಿ ಆ ಬ್ರಷ್ ಐಕನ್ ಬರುತ್ತಲ್ಲ ಬ್ರಷ್ದು ಅದು ಬರೋದೊಂದಕ್ಕೂ ಇದಕ್ಕೂ ಮ್ಯಾಚ್ ಆಗಬೇಕು. ಅದಕ್ಕೋಸ್ಕರ ಇದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಆ್ಯಡ್ ಮಾಡ್ಕೊಂಡ ಮೇಲೆ ಪೇಮೆಂಟ್ ನೋಡಿದೆ ಯಾವ ಥರ ಬಂದಿದೆ ಅಂತ. ಓಕೆ ಸೂಪರಾಗಿ ಬಂದಿದೆ. ವಾಪಸ್ ಇವಾಗ ಏನು ಮಾಡ್ಬೇಕಪ್ಪ ಅಂದರೆ ಪ್ಲಸ್ ಅನ್ಸಿದೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಾ ಕ್ಲಿಕ್ ಮಾಡ್ಕೊಂಡು ನಾನು ನಿಮ್ಗೆ ಒಂದು ಬ್ಯಾಗ್ರೌಂಡ್ ವೀಡಿಯೋ ಕೊಟ್ಟಿರ್ತೀನಿ ಅದನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಅದನ್ನ ಪ್ರೆಸ್ ಮಾಡಿ ಇಟ್ಕೊಂಡು ನೀವು ಕೆಳಗಡೆ ಡ್ರ್ಯಾಗ್ ಮಾಡ್ಕೊಬನ್ನಿ. ಆ ಫೋಟೋ ಇರುತ್ತಲ್ಲ ಫೋಟೋಯಿಂದ ಮೇಲ್ಗಡೆ ಡ್ರ್ಯಾಗ್ ಮಾಡ್ಕೊಬನ್ನಿ. ಈ ಗ್ರೀನ್ ಸ್ಕ್ರೀನ್ ಎಲ್ಲ ಬೇಡ, ಆ ಫೋಟೋ ಇರುತ್ತಲ್ಲ ಫೋಟೋಯಿಂದ ಮೇಲ್ಗಡೆ ತೊಗೊಳ್ಳಿ. ತೊಗೊಂಡಾದ್ಮೇಲೆ ನೋಡ್ಕೊಳ್ಳಿ ಆ ಫೋಟೋಯಿಂದ ಕರೆಕ್ಟಾಗಿ ಮೇಲ್ಗಡೆ ಇದೆ ಅಂತ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ವಾಪಸ್ ಇವಾಗ ಏನು ಮಾಡಬೇಕು ಅಂದರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಇಲ್ಲಿ ಬ್ಲೈಂಡಿಂಗ್ ಒಂದು ಅಪಾಸಿಟಿ ಅಂತ ಒಂದು ಆಪ್ಷನ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಲೈಟಿನ ಅಂತಿದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಸ್ಕ್ರೀನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಕ್ರೀನ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು ಈ ಥರ ಬರುತ್ತೆ, ಸೂಪರಾಗಿದೆ. ಓಕೆ ಫ್ರೆಂಡ್ಸ್, ಫೈನಲಾಗಿ ವೀಡಿಯೋ ರೆಡಿ ಆಗಿದೆ. ಫೈನಲ್ ವೀಡಿಯೋ ರೆಡಿ ಆಗಿದೆ. ಇದೇ ರೀತಿ ವೀಡಿಯೋನ ನಿಮ್ಮ ಫೋಟೋ ಹಾಕಿ ಅಥವಾ ನಿಮ್ಮ ಫ್ರೆಂಡ್ಸ್ ಫೋಟೋ ಹಾಕಿ ಇದೇ ರೀತಿ ವೀಡಿಯೋನ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಸಿ ಎಸ್ ಟಿ ಕನ್ನಡ ಯೂಟ್ಯೂಬ್ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ಇದೇ ರೀತಿ ವೀಡಿಯೋಗಳು ಬರ್ತಾ ಇರುತ್ತೆ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ. ಈ ಫೋಟೋನ ಸಾರಿ ವೀಡಿಯೋನ ಸೇವ್ ಮಾಡ್ಕೋಬೇಕಂದ ಮೇಲ್ಗಡೆ ಯಾರು ಮಾಡ್ಕೊಂತಾ ಇಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಆದಮೇಲೆ ನಿಮಗೆ ವೀಡಿಯೋ ಅಂತ ಒಂದು ಆಪ್ಷನ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎಕ್ಸ್ಪೋರ್ಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಂಡು ಈ ವೀಡಿಯೋನ ಎನಿ ಎಕ್ಸ್ಪೋರ್ಟ್ ಎನಿವೇ ಅಂತ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಈ ವೀಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್.